मल्लिकार्जुन महाराज की जय। तत्र शब्दार्थ ध्यान विकल्पौ संकीर्ण सवितर्कः क्षीणवृत्ते अभिजातस्तेव मणे ग्रहित ग्रहण ग्राहेषु तत्स तदंजनात् समापत्ति। ಅದು ಮುಗಿದು ನೆಕ್ಸ್ಟ್ ಅದು ಪ್ರವಚನ ನಮಗೆ ಸಿಕ್ಕಿಲ್ಲ, ಅದರದೊಂದಿಷ್ಟು ಓದ್ತೀನಿ. ದ ಸಮಾಧಿ ಇನ್ ವಿಚ್ ದೇರ್ ಇಸ್ ಎ ಮಿಕ್ಸ್ಚರ್ ಆಫ್ ತ್ರೀ ಎಲಿಮೆಂಟ್ಸ್, ದ ವರ್ಲ್ಡ್ ಸೌಂಡ್ ಆಬ್ಜೆಕ್ಟ್ ಆ್ಯಂಡ್ ಇಟ್ಸ್ ನಾಲೆಜ್ ಈಸ್ ಸವಿತರ್ಕ ಸಮಾಧಿ. ಶಬ್ದ ಆಬ್ಜೆಕ್ಟ್ ವಸ್ತು ಮತ್ತು ಅದರದ ಜ್ಞಾನ, ಇದಕ್ಕೆ ಈ ಮೂರು ಕೂಡಿದ್ರೆ ಈ ತ್ರೀ ಎಲಿಮೆಂಟ್ ಮಿಕ್ಸ್ಚರ್ ಇದಕ್ಕೇನಂತಾರೆ ಸವಿತರ್ಕ. ದೇರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸಮಾಧಿ. ಸವಿತರ್ಕ ಇಸ್ ದ ಫಸ್ಟ್, ನಿರ್ವಿಕಲ್ಪ ಇಸ್ ದ ಲಾಸ್ಟ್ ವನ್. ಇನ್ ದ ಫಸ್ಟ್ ದ ಮೈಂಡ್ ಈಸ್ ಆಕ್ಟಿವ್, ಇನ್ ದ ಲಾಸ್ಟ್ ದ ಮೈಂಡ್ ಈಸ್ ಸೈಲೆಂಟ್. ಇಟ್ ಈಸ್ ಆಲ್ ಕಾಮ್. ದ ಸಿಯರ್ ಈಸ್ ಜಸ್ಟ್ ದ ಸಿಯರ್, ನಥಿಂಗ್ ಬೈಂಡ್ಸ್ ಹಿಮ್, ನಥಿಂಗ್ ಡಿಸ್ಟರ್ಬ್ಸ್ ಹಿಮ್. ಇಟ್ ಈಸ್ ದ ನ್ಯಾಚುರಲ್ ಸ್ಟೇಟ್ ಆಫ್ ಸಿರೀನ್ ಪೀಸ್. ದ ಸಿಯರ್ ಈಸ್ ಎಸ್ಟಾಬ್ಲಿಶ್ಡ್ ಇನ್ ಹಿಸ್ ರಿಯಲ್ ನೇಚರ್. ಹೀ ಈಸ್ ಅವೇರ್ ಆಫ್ ಈಸ್ ಎಟರ್ನಿಟಿ ಆ್ಯಂಡ್ ಈಸ್ ಅನ್ಬೌಂಡೆಡ್ ಕಾನ್ಶಿಯಸ್ ನೇಚರ್. ಸವಿತರ್ಕ ಒಳಗೆ ಅವ್ನು ಖಬರ್ ಇರ್ತೈತಿ, ಮೈಂಡ್ ಆ್ಯಕ್ಟಿವ್ ಇರ್ತದೆ ಸವಿತರ್ಕ ಒಳಗೆ. ನಿರ್ವಿಕಲ್ಪದೊಳಗಂತೂ ಏನೂ ಇರೋಂಗಿಲ್ಲ. ದ ಸಿಯರ್ ಈಸ್ ಎಸ್ಟಾಬ್ಲಿಶ್ಡ್ ಇನ್ ಹಿಸ್ ರಿಯಲ್ ನೇಚರ್. ಅವನ ಸತ್ಯ ಟ್ರೂ ಅವನ ಖರೇ ಸ್ವಭ ಇದ್ರೊಳಗೆ ನಿಸರ್ಗದೊಳಗಿರ್ತಾನೆ ಪ್ರಕೃತಿ. ಹೀ ಈಸ್ ಅವೇರ್ ಆಫ್ ಹಿಸ್ ಎಟರ್ನಿಟಿ, ಅವನ ಅಮರತತ್ವ ಶಾಶ್ವತತ್ವ ಇದ್ರೊಳಗೆ ಇರ್ತಾನೆ. ಆ್ಯಂಡ್ ಈಸ್ ಅನ್ಬೌಂಡೆಡ್ ಕಾನ್ಶಿಯಸ್ ನೇಚರ್, ಅನ್ಬೌಂಡೆಡ್ ಜಗದಗಲ ಅದರೊಳಗಿರ್ತಾನೆ. ಅದು ನಿರ್ವಿಕಲ್ಪ ಸಮಾಧಿ ಒಳಗೆ. ದ ಸವಿತರ್ಕ ಈಸ್ ಫಾರ್ ದ ಬಿಗಿನರ್ಸ್ ಸ್ಟಾರ್ಟಿಂಗ್. ನಮ್ಮೆಲ್ಲರಿಗೆ ಸವಿತರ್ಕ. ದೇ ಫೋಕಸ್ ದೇರ್ ಮೈಂಡ್ ಆನ್ ಆನ್ ಆಬ್ಜೆಕ್ಟ್ ವಿತ್ ಫಾರ್ಮ್, ಒಂದು ವಸ್ತುವಿನ ಮೇಲೆ, ಇಷ್ಟಲಿಂಗ ಆಗಲಿ, ಮೂರ್ತಿ ಆಗಲಿ, ಫೋಟೋ ಇದರ ಮೇಲೆ, ಹೂವಿನ ಮೇಲೆ. ದೇ ಫೋಕಸ್, ಒಂದು ಹೂ ಅಪ್ಪಾರ ಉದಾಹರಣೆ ಹೂ ಕೊಟ್ಟು ಅದ್ರ ಮ್ಯಾಗ ಮಾಡ್ತಾರೆ. ಸ್ಲೋಲಿ ದ ಮೈಂಡ್ ಬಿಕಮ್ಸ್ ಅಬ್ಸಾರ್ಡ್ ಇನ್ ಟು ದ ಅಬ್ಜೆಕ್ಟ್. ಸ್ಲೋಲಿ ಆ ಮನಸ್ಸು ಅದರಾಗ ಅಬ್ಸಾರ್ಬ್ ಆಗ್ತೈತೆ ಆ ಹೂವಿನಾಗ. ಇಟ್ ಈಸ್ ಕಾಲ್ಡ್ ಸಮಾಧಿ. ಬಟ್ ಇನ್ ದಿಸ್ ಸ್ಟೇಟ್ ದೇ ಆರ್ ಕಾನ್ಷಿಯಸ್ ಆಫ್ ತ್ರೀ ಥಿಂಗ್ಸ್. ದೇ ನೋ ದ್ಯಾಟ್ ದೇರ್ ಈಸ್ ಅನ್ ಆಬ್ಜೆಕ್ಟ್ ಆ್ಯಂಡ್ ದ್ಯಾಟ್ ದೇರ್ ಈಸ್ ದ ಆ್ಯಕ್ಟ್ ಆಫ್ ಸೀಯಿಂಗ್ ಆ್ಯಂಡ್ ದ್ಯಾಟ್ ದೇರ್ ಈಸ್ ದ ನೋವರ್. ಅವ್ರಿಗೆ ಗೊತ್ತಿರ್ತೈತಿ ಅಲ್ಲಿ ಒಂದು ಹೂ ಐತಿ, ನಾನು ನೋಡಾಕತ್ತೀನಿ, ಅದು ಕ್ರಿಯೆ ನೋಡಾವ ಮತ್ತು ಅದನ್ನು ನಾನು ನೋಡಾಕತ್ತೀನಿ ಅದೊಂದು ಕ್ರಿಯೆ, ಇವು ಮೂರು ಗೊತ್ತದ. ಆರ್ ಇಟ್ ಮೇ ಬಿ ಸೇಡ್ ದ್ಯಾಟ್ ದೇ ನೋ ದ ಆಬ್ಜೆಕ್ಟ್ ವಿಚ್ ಈಸ್ ದೇರ್ ಫಾರ್ ದೆಮ್ ಟು ಮೆಡಿಟೇಟ್ ಆನ್. ಆ ಹೂವು ತೈತಂತ ಅವ್ರಿಗೆ ಗೊತ್ತಿರ್ತೈತಿ. ಆ್ಯಂಡ್ ದೇ ನೋ ದ ನೇಮ್ ಆಫ್ ದ ಅಬ್ಜೆಕ್ಟ್, ಆ ಹೂವಿನ ಹೆಸರು ಗೊತ್ತಿರ್ತೈತಿ. ದೇ ಆಲ್ಸೋ ನೋ ದ್ಯಾಟ್ ದೇ ಹ್ಯಾವ್ ದ ನಾಲೆಜ್ ಆಫ್ ದ ಅಬ್ಜೆಕ್ಟ್, ಅದ್ರ ಬಗ್ಗೆ ಜ್ಞಾನವೂ ಇರ್ತೈತೆ ಆ ಹೂವು. ನೆಕ್ಸ್ಟು ನಿರ್ವಿತರ್ಕ ಸಮಾಧಿ, ಸೆಕೆಂಡ್ 43ನೇದು. ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯವ ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯವ ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಸ್ಮೃತಿ ಪರಿಶುದ್ಧವು ದ ಮೆಮರಿ ಬಿಕಮ್ಸ್ ಕ್ಲೋಸ್ಡ್. ಸ್ವರೂಪ ಶೂನ್ಯವ ದ ಮೈಂಡ್ ಬಿಕಮ್ಸ್ ಸೋ ಸೈಲೆಂಟ್ ದ್ಯಾಟ್ ಇಟ್ಸ್ ಪ್ರೆಸೆನ್ಸ್ ಈಸ್ ನಾಟ್ ಫೆಲ್ಟ್. ಇಟ್ ಎಕ್ಸಿಸ್ಟ್ ಆಸ್ ಇಫ್ ಇಟ್ ಡಸಂಟ್ ಎಕ್ಸಿಸ್ಟ್. ಅರ್ಥ ಮಾತ್ರ ನಿರ್ಭಾಸ. ಓನ್ಲಿ ದ ಆಬ್ಜೆಕ್ಟ್ ಶೈನ್ಸ್ ಆ್ಯಂಡ್ ಓನ್ಲಿ ಇಟ್ಸ್ ಪ್ರೆಸೆನ್ಸ್ ಈಸ್ ಫೆಲ್ಟ್. ನಿರ್ವಿತರ್ಕ ದಿಸ್ ಸ್ಟೇಟ್ ಆಫ್ ಮೈಂಡ್ ಈಸ್ ಸಮಾಧಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ನಿರ್ವಿತರ್ಕ. ವೆನ್ ಮೆಮರಿ ಈಸ್ ಕ್ಲಿಯರ್ಡ್ ನಥಿಂಗ್ ಎಲ್ಸ್ ಈಸ್ ರಿಕಲೆಕ್ಟೆಡ್ ದ ಮೈಂಡ್ ಈಸ್ ಸೈಲೆಂಟ್ ಆ್ಯಂಡ್ ದ ಓನ್ಲಿ ಆಬ್ಜೆಕ್ಟ್ ಈಸ್ ಶೈನ್ಸ್ ಔಟ್ ಪ್ರೆಸೆಂಟ್ ದ್ಯಾಟ್ ಸ್ಟೇಟ್ ಈಸ್ ಕಾಲ್ಡ್ ನಿರ್ವಿತರ್ಕ. ಅವು ಗುಲಾಬಿ ಹೂ ಅಥ ಹೂ ಅಷ್ಟೇ ಉಳಿತೈತಿ, ನಾವು ನೋಡಾವ ನಮ್ಮ ಮನಸ್ಸು ಶಾಂತ ಆಗ್ತೈತಿ, ಯಾರು ನೋಡೋರು ಆ ಕ್ರಿಯೆ ಶಾಂತ. ಇದು ನಿರ್ವಿತರ್ಕ. ಹೇರ್ ಈಸ್ ಎ ಹೈಯರ್ ಸಮಾಧಿ, ಸವಿತರ್ಕಕ್ಕಿಂತ ಇದು ಹೆಚ್ಚಿನದಿದು. ಇನ್ ದ ಪ್ರೀವಿಯಸ್ ಸಮಾಧಿ ದೇರ್ ಈಸ್ ತ್ರೀ ಫೋಲ್ಡ್ ಡಿಸ್ಟಿಂಕ್ಷನ್. ದ ಮೆಡಿಟೇಟರ್ ಈಸ್ ಅವೇರ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ಇಟ್ಸ್ ನೇಮ್ ಆ್ಯಂಡ್ ಇಟ್ಸ್ ಡಿಸ್ಟಿಂಕ್ಟಿವ್ ಕ್ವಾಲಿಟೀಸ್. ಆ ಹೂವಿನ ಕಲರು ವಾಸನೆ ಎಲ್ಲ ನಾ ನೋಡಿದ ಎಲ್ಲ ಖಬರ್ ಇರ್ತೈತೆ. ವೆನ್ ವಿ ರೀಚ್ ದ ಹೈಯರ್ ಸಮಾಧಿ ದ ಓನ್ಲಿ ದ ಆಬ್ಜೆಕ್ಟ್ ರಿಮೈನ್ಸ್ ಇನ್ ದ ಫೀಲ್ಡ್, ಆಲ್ ಎಲ್ಸ್ ಫೇಡ್ ಔಟ್. ಅದು ಹೂವು ಅಷ್ಟೇ ಉಳಿತೈತೆ, ಉಳಿದು ಅದೆಲ್ಲ ನೋಡಾತೀನಿ ಅದ್ರ ಕಲರ್ ಅವೆಲ್ಲ ಫೇಡ್ ಔಟ್ ಆಗ್ತಾವೆ, ಎಲ್ಲ ಮರಿ ಆಗ್ತಾವೆ. ವಿ ಸಿ ಓನ್ಲಿ ದ ಆಬ್ಜೆಕ್ಟ್, ವಿ ಡು ನಾಟ್ ರಿಕಾಲ್ ಟು ಮೆಮರಿ ಎನಿಥಿಂಗ್ ರಿಲೇಟೆಡ್ ಟು ದ್ಯಾಟ್ ಆಬ್ಜೆಕ್ಟ್ ಆ್ಯಂಡ್ ಡು ನಾಟ್ ಹ್ಯಾವ್ ನಾಲೆಜ್ ಆಫ್ ಇಟ್ಸ್ ಡಿಸ್ಟಿಂಕ್ಟಿವ್ ಕ್ವಾಲಿಟೀಸ್ ಇವನ್. ಅದ್ರ ಕಲರ್ ಏನು, ವಾಸನೆ, ಅದ್ರ ಗುಣಗಳು, ಸ್ಟಾಕು ಅವೆಲ್ಲ ಏನೂ ಖಬರ್ ಇರೋಂಗಿಲ್ಲ. ಓನ್ಲಿ ಒಂದು ಹೂ ಐತಿಪ್ಪ ಅಷ್ಟೇ ಉಳಿತೈತಿ, ಆ ಮೆಮರಿ ಉಳಿದೇನು. ಇನ್ ದಿಸ್ ಫಾರ್ಮ್ ಆಫ್ ಮೆಡಿಟೇಷನ್ ದ ಮೈಂಡ್ ಈಸ್ ಲೈಕ್ ಎ ವಿಂಟರ್ ಸ್ಕೈ, ವೆರಿ ಕ್ಲಿಯರ್ ಆ್ಯಂಡ್ ಕ್ಲೀನ್. ಇನ್ ಮಿಡ್ ಸ್ಕೈ
there is only one object which stands there unmoving, like a small white cloud. All is calm, all is silent. The yoga siddha is so deeply absorbed in that object that he is aware of nothing else. Yoga siddha. Bhagavan Buddhi ji avaru bartare tamma hesare iddange siddha purusha siddheshwara Bhagavan Buddhi ji illi ಚಳಿಗಾಲದ ಆಕಾಶಗತಿ ಅವಾಗ ಏನೂ ಇರೋಂಗಿಲ್ಲ, ಮಾಡ್ಗೇಡ್ ಏನೂ ಇರೋಂಗಿಲ್ಲ, ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್. ಇನ್ ದ ಮಿಡ್ ಸ್ಕೈ ದೇರ್ ಇಸ್ ಓನ್ಲಿ ಒನ್ ಆಬ್ಜೆಕ್ಟ್ ವಿಚ್ ಸ್ಟ್ಯಾಂಡ್ಸ್ ದೇರ್ ಅನ್ ಮೂವಿಂಗ್ ಲೈಕ್ ಎ ಸ್ಮಾಲ್ ವೈಟ್ ಕ್ಲೌಡ್. ಈ ಸೂರ್ಯ ಇರ್ತಾನಲ್ಲ ಮಧ್ಯಾಹ್ನ ಬಿಸಿಲ, ಒಬ್ಬನ ಸ್ಮಾಲ್ ವೈಟ್ ಕ್ಲೌಡ್ ಗತಿ, ಉಳಿದೇನು. ಆಲ್ ಈಸ್ ಕಾಮ್, ಆಲ್ ಈಸ್ ಸೈಲೆಂಟ್. ದ ಯೋಗ ಸಿದ್ಧ ಈ ಸೋ ಡೀಪ್ಲಿ ಅಬ್ಸಾರ್ಡ್ ಇನ್ ದ್ಯಾಟ್ ದ ಆಬ್ಜೆಕ್ಟ್ ದ್ಯಾಟ್ ಈಸ್ ಅವೇರ್ ಆಫ್ ನಥಿಂಗ್ ಎಲ್ಸ್. ಅದ್ರ ಒಂದ ಖಬರ್ ಆಬ್ಜೆಕ್ಟ್ ಅದು, ಉಳಿದೇನೂ ಇರೋಂಗಿಲ್ಲ. ನೆಕ್ಸ್ಟು 44ನೇದು ಇವತ್ತು ಹೇಳಿದಲ್ಲ, ಏತಯಾ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಏತಯಾ ಏವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಏತಯಾ ಏವ ಬೈ ದಿಸ್ ಅಲೋನ್ ಇನ್ ದಿಸ್ ವೇ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಸವಿಚಾರ ಆ್ಯಂಡ್ ನಿರ್ವಿಚಾರ ಸಮಾಧೀಸ್ ಆರ್ ಎಕ್ಸ್ಪ್ಲೇನ್ಡ್, ವ್ಯಾಖ್ಯಾನ ಮಾಡಿದರು. ಸೂಕ್ಷ್ಮ ವಿಷಯ, ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸವಿತರ್ಕ ನಿರ್ವಿತರ್ಕ ಆ್ಯಂಡ್ ಸವಿಚಾರ ನಿರ್ವಿಚಾರ ಈಸ್ ದ ಆಬ್ಜೆಕ್ಟ್ಸ್ ಚೂಜನ್ ಫಾರ್ ಡೂಯಿಂಗ್ ಸಮಾಧಿ. ಇನ್ ದೀಸ್ ಟೂ ಸಮಾಧೀಸ್ ದ ಆಬ್ಜೆಕ್ಟ್ ಈಸ್ ಸಟಲ್, ವೈಲ್ ದ ಅರ್ಲಿಯರ್ ಸಮಾಧೀಸ್ ಆಬ್ಜೆಕ್ಟ್ ವಾಸ್ ಗ್ರಾಸ್. ಈಗ ಹೂವು ಸವಿತರ್ಕ ನಿರ್ವಿತರ್ಕದಾಗ ಅದು ಗ್ರಾಸ್ ಕಾಣ್ತಿತ್ತು, ಸ್ಥೂಲ ಇತ್ತು. ಇಲ್ಲಿ ಸವಿಚಾರ ನಿರ್ವಿಚಾರದಾಗ ಸೂಕ್ಷ್ಮ ಇರ್ತೈತಿ. ಅದು ಸುಗಂಧ, ಅದು ವಾಸನೆ, ಅದು ಕಾಣಂಗಿಲ್ಲ ಬಿಡಂಗಿಲ್ಲ, ಅದನ್ನು ಚಿತ್ರ ಮಾಡೋಕೆ ಬರೋಂಗಿಲ್ಲ, ಅದನ್ನು ಬ್ರಷ್ ತೊಗೊಂಡು ಅದನ್ನು ಪೇಂಟ್ ಮಾಡೋಕೆ ಬರೋಂಗಿಲ್ಲ. ಗಂಧ ಅದ್ರ ಮ್ಯಾಗ ಇದನ್ನು ಮೆಡಿಟೇಷನ್ ಮಾಡು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಆಬ್ಜೆಕ್ಟ್ಸ್ ವಿಚ್ ಆರ್ ಚೂಸನ್ ಫಾರ್ ಮೆಡಿಟೇಷನ್, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಆಬ್ಜೆಕ್ಟ್ಸ್. ಸೌಂಡ್, ಟಚ್, ಫಾರ್ಮ್, ಟೇಸ್ಟ್, ಸ್ಮೆಲ್ ಆರ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್. ಮೆಡಿಟೇಷನ್ ಅಬ್ಸಾರ್ಪ್ಷನ್ ಇನ್ ದೆಮ್ ಈಸ್ ಕಾಲ್ಡ್ ಸವಿತರ್ಕ ನಿರ್ವಿತರ್ಕ ಸಮಾಧೀಸ್. ಸಬ್ಸಿಕ್ವೆಂಟ್ಲಿ ಇಂಟರ್ನಲ್ ಆಬ್ಜೆಕ್ಟ್ಸ್ ಲೈಕ್ ಮೆಂಟಲ್ ಇಮೇಜಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಚೂಸನ್ ಫಾರ್ ಮೆಡಿಟೇಷನ್. ಕಾನ್ಸಂಟ್ರೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆ್ಯಂಡ್ ಮೆಂಟಲ್ ಇಮೇಜಸ್ ಆರ್ ಕಾಲ್ಡ್ ಸವಿಚಾರ ಆ್ಯಂಡ್ ನಿರ್ವಿಚಾರ ಸಮಾಧಿ ರಿಸ್ಪೆಕ್ಟಿವ್ಲಿ. ಅದರ ಮ್ಯಾಗೆ ಕಾನ್ಸಂಟ್ರೇಷನ್ ಧ್ಯಾನ ಮಾಡೋದು ಸವಿಚಾರ, ಅದರಾಗ ಮಗ್ನಾಗಿ ಅಬ್ಸಾರ್ಬ್ ಆಗೋದು ನಿರ್ವಿಚಾರ. ಇಲ್ಲಿ ಮೆಂಟಲ್ ಇಮೇಜಸ್ ಮಾನಸಿಕ ಚಿತ್ರಗಳು ಮತ್ತು ಮೆಂಟಲ್ ಆಬ್ಜೆಕ್ಟ್ ಫೀಲಿಂಗ್ಸ್ ಥಾಟ್ಸ್ ಫೀಲಿಂಗ್ಸ್ ಇಮೋಷನ್. ಇನ್ ಕೇಸ್ ಆಫ್ ಸವಿತರ್ಕ ಆ್ಯಂಡ್ ಸವಿಚಾರ ಸಮಾಧಿ, ಒನ್ ಈಸ್ ಕಾನ್ಶಿಯಸ್ ಆಫ್ ದ ತ್ರೀ ಫೋಲ್ಡ್ ಡಿಸ್ಟಿಂಕ್ಷನ್ ಆಫ್ ದ ಆಬ್ಜೆಕ್ಟ್, ದ ಆ್ಯಕ್ಟ್ ಆಫ್ ಮೆಡಿಟೇಷನ್ ಆ್ಯಂಡ್ ದ ಮೆಡಿಟೇಟರ್. ಇಲ್ಲಿ ಸವಿತರ್ಕ ಮತ್ತು ಸವಿಚಾರದೊಳಗೆ ನಾ ಧ್ಯಾನ ಮಾಡಕತ್ತೀನಿ, ಅದು ಯಾವ ವಸ್ತುದ ಬಗ್ಗೆನೂ ಖಬರ್ ಇರ್ತೈತಿ, ದ ಆ್ಯಕ್ಟ್ ಆಫ್ ಮೆಡಿಟೇಷನ್ ಮೂರು ಗೊತ್ತಿರ್ತಾವೆ. ವೇರ್ ಆ್ಯಸ್ ಇನ್ ಕೇಸ್ ಆಫ್ ನಿರ್ವಿತರ್ಕ ಆ್ಯಂಡ್ ನಿರ್ವಿಚಾರ, ಒನ್ ಈಸ್ ಕಾನ್ಶಿಯಸ್ ಓನ್ಲಿ ಆಫ್ ದ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇನ್ ವಿಚ್ ಒನ್ ಗೆಟ್ಸ್ ಫುಲ್ಲಿ ಅಬ್ಸಾರ್ಬ್ಡ್. ಬರೀ ಅದು ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಅಷ್ಟೇ, ಹೂವು ಇಲ್ಲಾಂದ್ರೆ ಒಂದು ಮೆಂಟಲ್ ಇಮೇಜ್, ಒಂದು ದೀಪ ಜ್ಯೋತಿ ಅಥವಾ ಮನಸ್ಸಿನಾಗ ಅದೊಂದು ಅಷ್ಟ ಅದಷ್ಟೇ ಇರ್ತೈತಿ. ಉಳಿದೆಲ್ಲ ನಾವು ಮೆಡಿಟೇಟ್ ಮಾಡವ ಆ್ಯಕ್ಟ್ ಆಫ್ ಮೆಡಿಟೇಷನ್ ಅದೇನು ಖಬರ್ ಆಗಿಲ್ಲ. ಹಂಗೆ ಇರಲಿಲ್ಲ ಅಂತಂದ್ರೆ ಕಾಲ ಸ್ಥಾನ ಟೈಮ್ ಗೊತ್ತಾಗಂಗಿಲ್ಲ, ಮತ್ತು ಸ್ಥಾನ ಎಲ್ಲಿದ್ದೀನಿ ಅದು ಖಬರ್ ಆಗಿಲ್ಲ. ಅಪ್ರಾಪಟ್ ಫಾರ್ಮ್ ಸವಿಚಾರ ನಿರ್ವಿಚಾರ, ದೇರ್ ಆರ್ ಟೂ ಮೋರ್ ಸಮಾಧಿ ವೇರ್ ದ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಈಸ್ ವೆರಿ ಸಟಲ್ ಇನ್ ಡೀಡ್, ಮತ್ತಿಟ್ಟು ಸೂಕ್ಷ್ಮ ಆಗ್ತದ. ಮತ್ತೊಂದು, ದೀಸ್ ಆಬ್ಜೆಕ್ಟ್ಸ್ ಆರ್ ಇಂಟರ್ನಲ್ ಆ್ಯಂಡ್ ಇನ್ ದ ನೇಚರ್ ಆಫ್ ಫೀಲಿಂಗ್ಸ್. ದ ಫಸ್ಟ್ ಈಸ್ ಸಾನಂದ ಸಮಾಧಿ ವೇರ್ ದ ಆಬ್ಜೆಕ್ಟ್ ಈಸ್ ದ ಫೀಲಿಂಗ್ ಆಫ್ ಬ್ಲಿಸ್ ಆರ್ ಪೀಸ್ ಇನ್ ವಿಚ್ ಒನ್ ಗೆಟ್ಸ್ ಅಬ್ಸಾರ್ಬ್. ಸ ಆನಂದ ಸಮಾಧಿ ಅಲ್ಲೇನಿರ್ತೈತಿ, ಇನ್ನ ಸಟಲ್ ಇನ್ನ ಸೂಕ್ಷ್ಮ ಇರ್ತೈತಿ ಅಲ್ಲಿ ಆನಂದ ಬ್ಲಿಸ್. ಇಂಗ್ಲೀಷ್ ಬ್ಲಿಸ್ಸು, ಕನ್ನಡ ಸಂಸ್ಕೃತ ಆನಂದ. ದ ಸೆಕೆಂಡ್ ಈಸ್ ಸ ಅಸ್ಮಿತ ವೇರ್ ದ ಆಬ್ಜೆಕ್ಟ್ ಈಸ್ ದ ಸೆನ್ಸ್ ದ ಫೀಲಿಂಗ್ ಆಫ್ ಐ. ಸ ಅಸ್ಮಿತ ಇನ್ ದ ಸ್ಟೇಟ್ ಆಫ್ ಸ ಅಸ್ಮಿತ ಸಮಾಧಿ ಒನ್ ಈಸ್ ಅವೇರ್ ಓನ್ಲಿ ಆ್ಯಂಡ್ ಓನ್ಲಿ ಆಫ್ ಒನ್ಸ್ ಓನ್ ಎಕ್ಸಿಸ್ಟೆನ್ಸ್. ತಾನು ತನ್ನಲ್ಲೇ ಸಮಾಧಿ ಆಗೋದು ಅದು ಸ ಅಸ್ಮಿತ. ಒನ್ ಈಸ್ ಅವೇರ್ ಓನ್ಲಿ ಆ್ಯಂಡ್ ಓನ್ಲಿ ಆಫ್ ಒನ್ಸ್ ಓನ್ ಎಕ್ಸಿಸ್ಟೆನ್ಸ್. ತಾ ಅನ್ನೋದು ಏನೈತಿ, ಅರಿವು, ಬರೀ ಅರಿವು, ಅರಿವೇ ಗುರು. ದೇರ್ ಆರ್ ನೋ ಥಾಟ್ಸ್ ಆಫ್ ಟೈಮ್, ಸ್ಪೇಸ್ ಆರ್ ಆಫ್ ಎನಿ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಆಬ್ಜೆಕ್ಟ್ಸ್. ದೇರ್ ಈಸ್ ಸಿಂಪ್ಲಿ ಡೀಪ್ ಆ್ಯಂಡ್ ಪ್ರೊಫೌಂಡ್ ಸೈಲೆನ್ಸ್. ಡೀಪ್ ಆ್ಯಂಡ್ ಪ್ರೊಫೌಂಡ್ ಸೈಲೆನ್ಸ್ ಇರ್ತದ. ಭಗವಾನ್ ಬುದ್ಧಿಜೋರೇ
ನಿನ್ನ ಗಣಾಚಾರ್ಯ ಗುರುಗಳು ಹೇಳಿದ್ರೆ ಎರಡೆರಡು ಮೂರು ತಾಸು ಸಮಾಧಿ ಇದ್ರಾಗಿರ್ತಿದ್ರು ನೋಡ್ರಿ ಅವರು ಸಸ್ಮಿತ ಸಮಾಧಿ ಡೀಪ್ ಅಂದಾಗ ಟೈಮು ಸ್ಪೇಸು ಎರಡೆರಡು ಮೂರು ತಾಸು ಹೋಗಿದ್ದ ಗೊತ್ತಾಗಲ್ಲ. ದ ಕಾಮನ್ ಫ್ಯಾಕ್ಟರ್ ಇನ್ ಆಲ್ ದೀಸ್ ಸಮಾಧಿಸ್ ಈಸ್ ಡೀಪ್ ಆ್ಯಂಡ್ ಡೆನ್ಸ್ ಅಬ್ಸಾರ್ಪ್ಷನ್. ಇವೆಲ್ಲದರೊಳಗೆ ಏನೈತೆ ಅಂದ್ರೆ ಡೀಪ್ ಆ್ಯಂಡ್ ಡೆನ್ಸ್ ಅಬ್ಸಾರ್ಪ್ಷನ್, ಅಲ್ಲಿ ಕರಿಗೆ ಹೋಗಿಬಿಡೋದದ. ಓನ್ಲಿ ದ ಆಬ್ಜೆಕ್ಟ್ಸ್ ಚೂಸನ್ ಫಾರ್ ಮೆಡಿಟೇಷನ್ ಆರ್ ಡಿಫ್ರೆಂಟ್. ಇನ್ ದ ಫಸ್ಟ್ ಟು ಸಮಾಧಿಸ್ ದ ಆಬ್ಜೆಕ್ಟ್ ಈಸ್ ಔಟ್ ಸೈಡ್, ಇನ್ ದ ನೆಕ್ಸ್ಟ್ ಫೋರ್ ಸಮಾಧಿಸ್ ಸವಿಚಾರ ನಿರ್ವಿಚಾರ ಸಾನಂದ ಸಾಸ್ಮಿತ, ದ ಆಬ್ಜೆಕ್ಟ್ ಈಸ್ ಮೆಂಟಲ್ ಮಾನಸಿಕ ಮನಸ್ಸಿನಾಗ. ಹವೆವರ್ ದ ಪ್ರೊಸೆಸ್ ಆಫ್ ಮೆಡಿಟೇಷನ್ ಈಸ್ ಸೇಮ್, ಆದರೆ ಅದರ ಮೆಥಡ್ ಏನೈತಿ ಅದು ಎಲ್ಲ ಕನ್ನ ಆರೋದ್ರಾಗೂ ಸೇಮ್. ದೀಸ್ ಅಬೌವ್ ಸಿಕ್ಸ್ ಸಮಾಧಿಸ್ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ಸಂಪ್ರಜ್ಞಾತ ಸಮಾಧಿ. ಇವಕ್ಕೇನಂತಾರ ಇವೆಲ್ಲನೂ ಆರು ಕೂಡಿ ಸಂಪ್ರಜ್ಞಾತ ಸಮಾಧಿ. ವೇರ್ ದೇರ್ ಸ್ಟಿಲ್ ಎಕ್ಸಿಸ್ಟ್ ಎನ್ ಆಬ್ಜೆಕ್ಟಿವ್ ಕಾನ್ಷಿಯಸ್ನೆಸ್. ಇಲ್ಲಿ ಎಲ್ಲದರೊಳಗೂ ಸಸ್ಮಿತ ಸಮಾಧಿಯೊಳಗೂ ನಾ ಅನ್ನೋದತ್ತ ಇರ್ತೈತೆ, ಅದು ಎಲ್ಲದರಲ್ಲಿ ಅಬ್ಜೆಕ್ಟಿವ್ ಕಾನ್ಷಿಯಸ್ನೆಸ್ ಇರ್ತದೆ. ಅಪಾರ್ಟ್ ಫ್ರಾಮ್ ದೀಸ್ ದ ಸೆವೆಂತ್ ಆ್ಯಂಡ್ ದ ಹೈಯೆಸ್ಟ್ ಸ್ಟೇಜ್ ಆಫ್ ಸಮಾಧಿ ಈಸ್ ದ ಅಸಂಪ್ರಜ್ಞಾತ ಸಮಾಧಿ. ಇನ್ ದಿಸ್ ದೇರ್ ಈಸ್ ನೋ ಆಬ್ಜೆಕ್ಟ್ ಆಫ್ ಎನಿ ಕೈಂಡ್, ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ನೋಷನ್ ಆಫ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಫೀಲಿಂಗ್ ಆಫ್ ಐ ಟೂ ನೋ ಲಾಂಗರ್ ರಿಮೈನ್ಸ್. ನಾ ಅನ್ನೋದು ಅದನ್ನು ಉಳಿಯಂಗಿಲ್ಲ. ಆಬ್ಜೆಕ್ಟಿವ್ ಕಾನ್ಷಿಯಸ್ನೆಸ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ ದಿಸ್ ಹೈಯೆಸ್ಟ್ ಸ್ಟೇಜ್ ಆಫ್ ಸಮಾಧಿ, ಅದು ಸಂಪ್ರಜ್ಞಾತ ಸಮಾಧಿ. ಆಮೇಲೆ ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸನಾಂ ಆ್ಯಂಡ್ ದ ರೇಂಜ್ ಆಫ್ ಸಟಲ್ ಆಬ್ಜೆಕ್ಟ್ಸ್ ಎಂಡ್ಸ್ ಇನ್ ದ ಅಲಿಂಗ. ಅಲಿಂಗ ಪರ್ಯವಸನಾಂ ಪ್ರಧಾನ ದ ಪ್ರೈಮಾರ್ಡಿಯಲ್ ಕಾಸ್ ಆಫ್ ದ ವರ್ಲ್ಡ್. ಅಲಿಂಗ ಅಂದ್ರೆ ಏನು? ಪ್ರೈಮಾರ್ಡಿಯಲ್ ಮೂಲ, ಅತಿ ಮೂಲ. ಅಪ್ಪರ್ ಹೇಳಿದ್ರೆ ಈ ಬೀಜ, ಆ ಗಿಡ, ಅದು ಬೀಜ. ಬೀಜದಿಂದ ಹೋದರೆ ಇದು ಭೂಮಿ, ಭೂಮಿಗಿಂತ ನೀರು, ನೀರಿಗಿಂತ ಅಗ್ನಿ, ಅಗ್ನಿಗಿಂತ ವಾಯು, ಅಗ್ನಿ ಅದಕ್ಕಿಂತ ಆಕಾಶ, ಆಕಾಶಕ್ಕಿಂತ ಆಚೆ ಹೋದರೆ ಅದು ಮೂಲ, ಅದರ ಆಚೆ ಅದು ಪ್ರೈಮಾರ್ಡಿಯಲ್. ಅದನ್ನು ಅರ್ತ್ಕೊಳ್ಳೋದು, ಅದನ್ನು ಇದನ್ನು ಮಾಡೋಕ್ಕೆ ಬರಲ್ಲ. ಅದು ಅದ್ರ ಅಲಿಂಗ ಆಗ್ತದೆ, ಅದು ಎಂಡ್ ಸ್ಟೇಜ್. ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸನ. ದ ರೇಂಜ್ ಆಫ್ ಸಟಲ್ ಆಬ್ಜೆಕ್ಟ್ಸ್ ಎಂಡ್ಸ್ ಇನ್ ದ ಅಲಿಂಗ ಪ್ರಕೃತಿ ಅನ್ಸ್ಪೆಸಿಫೈಡ್ ಫೈನಲ್ ಕಾಸ್ ಆಫ್ ಆಲ್ ಕ್ರಿಯೇಷನ್. ಅಲಿಂಗ ದ ಗ್ರೇಡೇಷನ್ ಆಫ್ ಸಟಲಿಟಿ ಎಂಡ್ಸ್ ವಿತ್ ದ ಪ್ರಧಾನ ದ ಪ್ರೈಮೋಡಿಯಲ್ ದ ಅನ್ಡಿಫ್ರೆನ್ಸಿಯೇಟೆಡ್ ಕಾಸ್ ಆಫ್ ದ ವರ್ಲ್ಡ್. ಎಲಿಮೆಂಟ್ಸ್ ಆಫ್ ಲೈಕ್ ಅರ್ತ್ ವಾಟರ್ ಏರ್ ಆರ್ ಗ್ರಾಸ್ ಆ್ಯಂಡ್ ದೇರ್ ಪ್ರಾಡಕ್ಟ್ಸ್ ಬೈ ಕಾಂಬಿನೇಷನ್ ಆರ್ ಪರ್ಸಿವೇಬಲ್. ಇವು ಆ ಭೂಮಿ ನೀರು ಗಾಳಿ ಇವೆಲ್ಲ ಗ್ರಾಸು, ಅದರ ಕಾಂಬಿನೇಷನ್ನು ನಮ್ಗೆ ಇದು ಆಗ್ತಾವೆ, ಪರ್ಸೀವ್ ಆಗ್ತಾವೆ, ನಮ್ಮ ಅನುಭವಕ್ಕೆ ಬರ್ತಾವೆ. ದೇರ್ ಆರ್ ಥಿಂಗ್ಸ್ ವಿಚ್ ವಿ ಕನಾಟ್ ಸಿ ಥ್ರೂ ಅವರ್ ಎಕ್ಸ್ಟರ್ನಲ್ ಸೆನ್ಸಸ್. ದೇರ್ ರೇಂಜ್ ಬಿಗಿನ್ಸ್ ವಿತ್ ಪಾರ್ಟಿಕಲ್ಸ್ ಎಂಡ್ಸ್ ವಿತ್ ಪ್ರಕೃತಿ. ಈ ಪಾರ್ಟಿಕಲ್ಸ್ ಆರ್ ಫೈನ್, ಪ್ರಕೃತಿ ಇಸ್ ದ ಫೈನೆಸ್ಟ್. ವಿ ಕನಾಟ್ ಈಸಿಲಿ ಸ್ಪೆಸಿಫೈ ದೆಮ್ ಇನ್ ಟರ್ಮ್ಸ್ ಆಫ್ ಟೈಮ್ ಸ್ಪೇಸ್ ಆ್ಯಂಡ್ ಫಾರ್ಮ್. ಇನ್ ಬಿಟ್ವೀನ್ ದೆಮ್ ಆರ್ ದ ಫೈನರ್ ಥಿಂಗ್ಸ್, ಎಕ್ಸಾಂಪಲ್ ಮೈಂಡ್, ಇಗೋ, ಇಂಟೆಲಿಜೆನ್ಸ್. ಆನ್ ಕಾಸ್ಮಿಕ್ ಸ್ಕೇಲ್ ಕಾಸ್ಮಿಕ್ ಮೈಂಡ್, ಕಾಸ್ಮಿಕ್ ಇಗೋ ಆ್ಯಂಡ್ ಕಾಸ್ಮಿಕ್ ಇಂಟೆಲಿಜೆನ್ಸ್. ಕಾಸ್ಮಿಕ್ ಇಂಟೆಲಿಜೆನ್ಸ್ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿಲ್ಲ. ಇವು ಮೂರು ಎರಡು ನೋಡು ಏನು ಬರ್ತೈತಿ, ಪ್ರಕೃತಿ ಮತ್ತು ಇವೆರಡು ನೋಡು ಮೈಂಡ್, ಇಗೋ ಆ್ಯಂಡ್ ಇಂಟೆಲಿಜೆನ್ಸ್ ಬರ್ತವೆ. ಮನ, ಅಹಂಕಾರ, ಇಗೋ, ಇವು ಮೂರು ಬರ್ತಾವೆ. ಇದ್ರ ನಮಗೆ ಇದು ಕಾಸ್ಮಿಕ್ ಲೆವೆಲ್ ಕಾಸ್ಮಿಕ್ ಮೈಂಡ್, ಕಾಸ್ಮಿಕ್ ಇಗೋ ಆ್ಯಂಡ್ ಕಾಸ್ಮಿಕ್ ಇಂಟೆಲಿಜೆನ್ಸ್. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ಕಾಸ್ಮಿಕ್ ಇಂಟೆಲಿಜೆನ್ಸ್ ಒಂದೈತೆ ನೋಡಿರಿ. ಆಫ್ ದ ಸಿಕ್ಸ್ ಸಮಾಧಿಸ್ ದ ಫಸ್ಟ್ ಟು ಹ್ಯಾವ್ ಗ್ರಾಸ್ ಆಬ್ಜೆಕ್ಟ್ಸ್ ಫಾರ್ ಮೆಡಿಟೇಷನ್, ವೆಲ್ ದ ನೆಕ್ಸ್ಟ್ ಫೋರ್ ಸಮಾಧಿಸ್ ಹ್ಯಾವ್ ಸಟಲ್ ಥಿಂಗ್ಸ್ ಫಾರ್ ಮೆಡಿಟೇಷನ್. ಎಕ್ಸಾಂಪ್ಲಿಫಿಕೇಶನ್ ಆಫ್ ದ ಸಿಕ್ಸ್ ಸಮಾಧಿಸ್ ಸವಿತರ್ಕ ಮೆಡಿಟೇಷನ್ ಆನ್ ದ ಮೂರು ಎಕ್ಸಾಂಪಲ್ ಕೊಟ್ಟಾರ ಭಗವಾನ್ ಬುದ್ಧಿಜಿ. ಅದನ್ನು ಅಂದ್ರೆ ನೆನಪು ಉಳಿತೈತೆ ನಮ್ಗೆ. ಸವಿತರ್ಕ ಅಂದ್ರೆ ಮೂನ್ ಚಂದ್ರನ ಮ್ಯಾಗ ಧ್ಯಾನ ಮಾಡು, ಸವಿತರ್ಕ. ನಿರ್ವಿತರ್ಕ ಬೀಯಿಂಗ್ ಒನ್ ವಿತ್ ದ ಮೂನ್, ನಿರ್ವಿತರ್ಕ ಮೂನ್ ನಾವು ಒಂದಾಗಿಬಿಡೋದು. ಸವಿಚಾರ ಕನ್ಸಂಟ್ರೇಟಿಂಗ್ ಆನ್ ದ ಥಾಟ್ ಆಫ್ ದ ಮೂನ್. ಸವಿಚಾರ ಮೂನ್ ಅನ್ನೋದು ಒಂದು, ಚಂದ್ರ ಅನ್ನೋದು ಒಂದು ವಿಚಾರ ಏನೈತಿಲ್ಲ ಅದರ ಮ್ಯಾಗ ಕಾನ್ಸಂಟ್ರೇಟ್ ಮಾಡೋದು. ಮೆಡಿಟೇಟಿಂಗ್ ಆನ್ ದ ಮೂನ್ ಅಪಿಯರಿಂಗ್ ಇನ್ ದ ಮೈಂಡ್, ನಮ್ಮ ಮನಸ್ಸಿನ ಪಟಲದ ಮ್ಯಾಗ ಚಂದ್ರ ಏನು ಕಾಣ್ತಾನಿಲ್ಲ ಅದರ ಮ್ಯಾಗ ಮೆಡಿಟೇಷನ್ ಮಾಡೋದು. ಸವಿಚಾರ ನಿರ್ವಿಚಾರ ಬೀಯಿಂಗ್ ಒನ್ ವಿತ್ ದ ಥಾಟ್ ಆಫ್ ದ ಮೂನ್. ನಿರ್ವಿಚಾರ ಆ ಮಾನಸಿಕ ಚಿತ್ರದ ಜೊತೆನೇ ಆಗಿಬಿಡೋದು. ಒನ್ ವಿತ್ ದ ಥಾಟ್ ಆಫ್ ದ ಮೂನ್, ಆ ವಿಚಾರ ಮೇಲೆ. ಬೀಯಿಂಗ್ ಅವೇರ್ ಆಫ್ ದ ಲೈಟ್ ಓನ್ಲಿ, ನೋ ಆರ್ಮ್ ಲೈಟ್, ನಾಟ್ ಕನ್ಫೈನ್ ಟು ದ ಟೈಮ್ ಆರ್ ಸ್ಪೇಸ್. ನೋಡಿ ನಿರ್ವಿಚಾರ ಒಳಗೆ ಬರೇ ಬೆಳಕು, ಆ ಚಂದಾಮನ್ ಚಂದಾಮಾಮನ್ ಬೆಳಕು,
ಅಲ್ಲಿ ನಾಟ್ ಬೌಂಡ್ ಟು ಟೈಮ್ ಆರ್ ಸ್ಪೇಸ್. ಇನ್ನು ಸ ಆನಂದ ಐದನೇದು, ಬೀಯಿಂಗ್ ಅವೇರ್ ಆಫ್ ದ ಬ್ಲಿಸ್ ಆ್ಯಂಡ್ ನಥಿಂಗ್ ಎಲ್ಸ್. ಅದು ಆನಂದ, ಸ ಆನಂದ. ಅವ ಚಂದ್ರಾಮನೂ ಇಲ್ಲ ಯಾನೂ ಇಲ್ಲ, ಬರೀ ಆನಂದ. ಸಾಸ್ಮಿತ, ಬೀಯಿಂಗ್ ಅವೇರ್ ಆಫ್ ಒನ್ಸ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ನಥಿಂಗ್ ಎಲ್ಸ್. ಆನಂದನೂ ಇಲ್ಲ, ಬರೀ ಒನ್ಸ್ ಎಕ್ಸಿಸ್ಟೆನ್ಸ್ ಆಯ್. ಅದು ಸ ಆನಂದ. ಯಾರು ಎಕ್ಸಾಂಪಲ್ ಕೊಟ್ಟಾರ ಮುಂದಿನ ಎಂಥ ಅದ್ಭುತ ಭಗವಾನ್ ಬುದ್ಧಿಜಿಯವರು ಇದು ಹೇಳಿದಲ್ಲ ಇವತ್ತು ಎಂತಾರು ವೈಯಾಕರಣಿ ನಮ್ಮ ಭಗವಾನ್ ಬುದ್ಧಿಜಿಯವರು, ಶಿವಾನಂದಪ್ಪಗಳು, ಆಮೇಲೆ ಗುರುದೇವರು, ಭಗವಾನ್ ಬುದ್ಧಿಜಿಯವರು ವೈಯಾಕರಣ ತಮ್ಗೆ ತಿಳಿದದ್ದು ಎಲ್ಲ ಎಲ್ಲ ತಿಳಿಸಿ 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 ಎಲ್ಲರಿಗೂ ಉಪಯೋಗ ಆಗಲಿ ಅಂತ ತಮ್ಮ ಜೀವನ ತೇದ್ ತೇದ್ ನಮಗೆ ತಿಳಿಸಿ ಹೇಳ್ಯಾರ. ಕೆಲವು ಜನ ಮೌನ ಆಗಿಬಿಡ್ತಾರೆ, ಮೌನ ಇಟ್ಬಿಡ್ತಾರೆ. ಇಲ್ಲಿ ನಮ್ಮ ಸತ್ಸಂಗದಾಗ ಅದಾರ, ಏ ನಮ್ಗೆ ಹೇಳಕ್ಕೆ ಸ್ಟ್ರೆಸ್ ಬರಂಗಿಲ್ಲ ರೀ, ನಾವು ಮೌನ ಇರ್ತೀವಿ ರೀ ಅಂತಾರೆ. ಅಂಥ ಜ್ಞಾನಿಗಳು ಅದಾರ ನಮ್ಮಂಥವ್ರು, ಬಡ ಬಡ ಕರೆಕ್ಟ್ ಹೇಳ್ತೀವೋ ತಪ್ಪು ಹೇಳ್ತೀವೋ ಗೊತ್ತಿಲ್ಲ, ಬಟ್ ಇದನ್ನು ಹೇಳ್ಕೊತು ಇದು ಮಾಡ್ತೀವಿ. ನಮ್ಮ ಇವತ್ತಿಂದ ಮಲ್ಲಿಕಾರ್ಜುನ ಅಪ್ಪಗಳು ಹೇಳಿದಲ್ಲ ಸರ್ವಾತ್ಮಕ, ಇದನ್ನು ಇದ್ರೊಳಗೆ ಕರ್ಮಿ, ಭೋಗಿ ಮತ್ತು ಮೂಢ. ಸತ್ಕರ್ಮಿ ಅತ್ತನಿ ಅಜ್ಜನವರು, ಅತ್ತನಿ ಮುರುಗೇಂದ್ರ ಶಿವಗಳು ಅವ್ರ ಹೆಸರು ಹೇಳಿದ್ರು. ಮತ್ತು ಭೋಗಿ ಇಲ್ಲೇ ಜತ್ತದ ಬೀಳೂರು ಐತ್ಲಿ, ಅದು ಅವರು ಅವರು ಸಮಕಾಲೀನರು ಬೀಳೂರು ಅಪ್ಪಗಳು. ಅವರು ಅವ್ರಿಗೆ ಹತ್ತು ಬಳ್ಳದಾಗ ಹತ್ತು ಉಂಗುರ ಹಾಕೋತಿದ್ರು ತಾವು. ಭೋಗಿ ಬೀಳೂರು ಅಪ್ಪಗಳು, ಬೀಳೂರು ಅಪ್ಪಗಳು. ಇನ್ನು ಮೂಢ, ಯಾರಿಗೂ ಗುರುತು ಸಲ್ಲಾರ್ದಂಗೆ ಇರ್ತಾರೆ ಅವನು ಮೂಢ ಅಂತ. ಹಂಗೆ ಇದನ್ನು ಹೇಳಿದ್ರು ಅವ್ರು ಮೂರು ಜನ ಇದ್ರದ್ದು ಇದು ಹೇಳ್ಕೋತವು. ಮತ್ತೆಲ್ಲವೂ ತಾನೇ ಅನ್ನೋದು, ಸರ್ವೇ ಜನ ಸುಖಿನ ಅದು ಸರ್ವಾತ್ಮಕ, ಯಾವುದೂ ತಾನು ಅಲ್ಲ ಅನ್ನೋದು ನಿತ್ಯಾತ್ಮಕ. ಈ ಬಸವಣ್ಣವ್ರ ಪ್ರಾರಬ್ಧ ಪ್ರಭುದೇವು ಅಲ್ಲಂ ಪ್ರಭುಗಿಲ್ಲ, ಚನ್ನ ಬಸವಣ್ಣದ ಪ್ರಾರಬ್ಧ ಬೇರೆನೇ, ಮಡಿವಾಳ ಮಾಚಿದೇವನ್ ಬೇರೆ, ಎಲ್ಲರದ್ದು ಬೇರೆ ಬೇರೆ ಪ್ರಾರಬ್ಧ. ಅವರು ಇದನ್ನಾಯಿತು ಸತ್ವ ರಜ ತಮ ಗುಣ ಅವ್ರ ಪಕ್ಕ ವಾಸನೆಗಳು ಇದು ಬಂತು. ಈ ಸರ್ವಾತ್ಮಕ ಸಮಾಧಿ ಅವರು ಸರ್ವದಂ ಸರ್ವಂ ಕಲ್ವಿದಂ ಕಲ್ಮಿದಂ ಬ್ರಹ್ಮ ಈಶಾವಾಶ್ಯಮಿದಂ ಸರ್ವಂ. ಸರ್ವಾತ್ಮಕದವ್ರು ಹಂಗಂದ್ರು. ಈ ತರಂಗ ಬುಡುಬುಡಿಕಿ ನೀರಾಗ ಗುಡುಗುಡುಗುಡು ಮಾಡ್ತಿದ್ಲ ಅವೆಲ್ಲ ನೀರಿನ ಗುಳ್ಳಿ ಎಲ್ಲನೂ ನೀರೇ, ಎಲ್ಲ ಒಂದೇ ಅಂತೇಳಿ ಅದ ಎಲ್ಲ ಕೂಡಿ ಅದು ಸರ್ವಾತ್ಮಕ ಅಂದರು. ಅವರು ಇವರು ನೇತ್ಯಾತ್ಮಕದವ್ರು ಏನಂದ್ರು, ಅವ್ರ ತರಂಗ ಅಲೆಗಳು ಬುಡುಬುಡಿಕಿ ಅವು ನೀರುಗಳು ಅವೆಲ್ಲ ಅಲ್ಲವು, ಅವೆಲ್ಲ ಸುಳ್ಳು. ಆ ನೀರು ಒಂದ ಕರೆ ಎತ್ತವರು ಇವ್ರು ನೇತ್ಯಾತ್ಮಕ ಅಂತ. ಇದನ್ನ ಅಪ್ಪ ಅವರು ಮಸ್ತ್ ಹೇಳಿದ್ರು. ಬಾಲಕ ಉನ್ಮತ ಪಿಶಾಚಿ, ಬಾಲಕ ಬಾಲಕ ಬಾಲ ಮಹಾಂತ ಯೋಗಿ, ಹುನಗುಂದ ಬಾಲ ಮಹಾಂತ ಯೋಗಿ, ಅವ್ರ ಮ್ಯಾಗ ಪ್ರೀತಿ ಬರ್ತೈತಿ. ಉನ್ಮತ್ತನವ್ರು ನೋಡೋಣ ಹೇಸಿಗೆ ಆಗ್ತೈತಿ. ಉನ್ಮತ್ತ ನಮ್ಮ ಗರಗದ ಮಡಿವಾಳ ಅಪ್ಪನವರು. ಭಯ ಪಿಶಾಚಿ, ಎಲ್ಲಿ ಇದು ಮಾಡ್ತಾರೋ ನಮ್ಮ ನವಲಗುಂದ ನಾಗಲಿಂಗ ಅಪ್ಪ ಅವರು. ಬಿರ್ 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 ಕಲ್ಲವಾಗಿ ಯಾರುತ್ತವ್ರು, ಬಾಕಲ ಹಂಚ್ಕೊಂಡು ಓಡಿ ಹೋಗೋರುತ್ತವ್ರು ಅಪ್ಪ ಅಂತೇಳಿ ಅವ್ರಿಗೆ ನೋಡಿ ಪಿಶಾಚಿ. ಈ ರೀತಿ ಮೂರು ಇದು ಇರ್ತಾರ, ಏನೋ ಆರು ಸ್ವರೂಪಾವಸ್ಥೆ ಇದ್ದವರು ಇರ್ತಾರ ಅನ್ನೋದು ಮಲ್ಲಿಕಾರ್ಜುನ ಅಪ್ಪಗಳು. ಒಬ್ಬ ಸನ್ಯಾಸಿ ನಾವ ದೀಕ್ಷಾ ಕೊಟ್ಟಿವತ್ತ ನೋಡೋಟಿಗೆ ಅರಿಬಿ ಸರಿಸಿ ನೋಡೋಟಿಗೆ ಟಿಜರಿ ಕಿಲಿಕೈ ಇತ್ತ, ಮತ್ತು ಇನ್ನೊಂದು ನೋಡೋಟಿಗೆ ಟಪಾಲ್ ಇತ್ತ. ಟಪಾಲ್ದಾಗ ಸೌಭಾಗ್ಯವತಿಗೆ ಲೆಟರ್ ಬರೆದಿದ್ದತ್ತು, ಇನ್ನು 4 ತಿಂಗಳು ಬಿಟ್ಟು ಬರ್ತಾನೋ ಸರಿಯಾಗಿ ಜಾಯ್ಕ್ ಮಾಡು, ಟಿಪಾಲ್ ಯಾಕೆ ಟಪಾಲ್ ಯಾಕೆ ತೊಗೊಂಬಂದವ, ಇನ್ನೊಂದು ಎರಡು ಬರೀದಿರ್ಬೇಕು ಅಂತೇಳಿ ಅಪ್ಪ ಅವರು ಇದು ಶಾಸ್ತ್ರ ಮುಗ್ಯಾಣ ಹೋಗಿ ಹಾಕಾಮಿರಬೇಕು ಅನ್ನೋದು ಮಲ್ಲಿಕಾರ್ಜುನ ಅಪ್ಪಗಳು. ಅದನ್ನು ಇದು ಹೇಳಿದ್ರು ಸಿದ್ದೇಶ್ವರಪ್ಪ ಇಲ್ಲಿ ಉದಾಹರಣೆ, ಟ್ರೈನ್ದು ಉದಾಹರಣೆ ಹೇಳಿದ್ರು. ನಾವು ಸಮಾಧಿಯೊಳಗೆ ಹೋಗಿರ್ತೀವಿ, ಏನು ಟ್ರೈನ್ ನಮ್ಮ ಸ್ಟೇಷನ್ ಬಂದು ಮರ್ತ ಬಿಟ್ಟಿರ್ತೀವಿ. ಗೆಣಕಿ ಗೆಣಕಿ ಈ ಶಬ್ದ ಬಳಸಿದ್ರು, ಗೆಣಕಿ ಹಾಕೋದು ಕುಂತಿರ್ತೀವಿ, ನಮ್ಮ ಸ್ಟೇಷನ್ ಹೋಗಿಬಿಟ್ಟಿರ್ತೈತೆ ಮುಂದಿನ ಸ್ಟೇಷನ್. ಅಯ್ಯೋ ಹೋತ್ಲ ಹಿಂದ, ನಾವು ಹಿಂಗೆ ಮಾಡ್ತೀವಿ. ಆದರೆ ಶಾಪಿಂಗ್ ಅವರ್ ಹೆಂಗೆ ಮಾಡಿದ, ನಾ ಯಾರು ಅದನ್ನು ಬಗ್ಗೆ ಧ್ಯಾನ ಮಾಡ್ಕೋತ ಟೈಮನ್ನು ಖಬರ್ ಇದ್ದಿದ್ದಿಲ್ಲ ಅವನು. ಹಂಗೆ ಇದು ಇದು ಹೇಳಿದ್ರು. ಇದನ್ನು ಹೇಳ್ಕೋತ ಅವ್ಯಕ್ತವ್ಯ ಅದೇ ಇದನ್ನು ಇದನ್ನು ಶಾಪಿಂಗ್ ಅವರ್ದು ಹೇಳಿದ್ರು. ದೇವೇಂದ್ರನಾಥ್ ಠಾಕೂರ್ ಇವನ್ನ ರವೀಂದ್ರನಾಥ್ ಠಾಗೂರ್ನ ತಂದೆ ಅಟಾಟೋಪ, ಅವ ಅಜ್ಜಿ ಅಲ್ಲಿ ಇಟ್ಟಿದ್ರಂತ ಹೊಸ್ಲ ಆಕಿನ ಪ್ರಾಣ ಬಿಡಕ್ಕಿಂತ ಉಳಿದವರೆಲ್ಲರೂ ನಿದ್ದೆಗೆ ಹೋಗಿದ್ರು. ಇವ ಹಂಗೆ ಎತ್ತರ ಮಕ್ಕೊಂಡು 8 ವರ್ಷ ನಾವು ಅಬ್ಸರ್ವ್ ಮಾಡಿ ಕೂತ್ ಏನಾಗ್ತೈತಿ ಈಕ ಅಜ್ಜಿ ಇದು ಹೋಗ್ತಾ ಇದು ಹೋದ್ಮೇಲೆ ಏನಾಗ್ತೈತಿ ಅದ್ರ ಬಗ್ಗೆನ ಇದು ಆಗ್ತೈತೆ. ಅವಾಗ ಈಕಿ ಅಜ್ಜಿ ಇನ್ನ ಹೋಗ್ತೀನಿ ಅಂಥೇಳಿ ಪ್ರಾಣ ಬಿಟ್ಬಿಟ್ಲತ್ತ. ಅವಾಗ ಹಂಗೆ ಹೊಳಿತತ್ತದು ಏನಿದು ಅನ್ನೋದು ಅವ ಇದ್ರೊಳಗೆ ಇದು ಇದ್ದಂಥವು ಸವಿ ಸವಿಚಾರ ನಿರ್ವಿಚಾರ ಸಮಾಧಿಯೊಳಗನ
ಏನಿದು ಹಿಂಗ್ಯಾಕೆ ಮಾಡತ್ತಾನು ಅರ್ಧಂಬರ್ಧ ನಿದ್ದೆ ಮಾಡತ್ತಾನು ಹಿಂಗೇನು ಬಡ್ದೈತು ಸತ್ಯ ಅಜ್ಜಿ ತೀರ್ಕೊಂಡಿದ್ದಕ್ಕೆ ಪರಿಣಾಮ ಆಗೈತೆ ಮಾನಸಿಕ ಆಗಿತ್ತು ಏನು ಅನ್ನಂಗೆ ಅಪ್ಪ ಅದ್ರ ಬಗ್ಗೆ ಎಂಥ ಆಗಿದ್ದ ಘಟನೆ ಹೆಂಗೆ ಹೇಳಿದ್ರು ನೋಡ್ರಿ ಭಗವಾನ್ ಬುದ್ಧಿಜೀವರು. ಅದು ಹೇಳಿದ್ರು ನಾವು ಮ್ಯಾಟ್ರಿಕ್ ಆಗೋಣ, ಪಿ ಯು ಸಿ ಇಂಜಿನಿಯರು ಡಾಕ್ಟ್ರು ವಾಟ್ರ್ ಹಾಕ್ ಹೊಡೆದು ಹೊಡೆದು ಎಲ್ಲಿ ಹೊಂಟಿ ಗೊತ್ತಿಲ್ಲ, ಹೊಡೆದು ಎಲ್ಲಿ ಏನು ಗೊತ್ತಿಲ್ಲ ಬಿಟ್ಟಿಲ್ಲ. ಹಂಗೆ ನಂದು ಹಿಡ್ಕೊಂಡು ಅಪ್ಪಾರನು ಮುಂದೆ ಮುಂದೆ ಹೊಂಟಿವತ್ತು, ಅಪ್ಪಾರ ಎಲ್ಲಿ ರೊಕ್ಕದ ರೊಕ್ಕನ ಮುಟ್ಟಿಲ್ಲ ಅವರು, ಮುಂದೆ ಮುಂದೆ ನಂದು ಹಿಡ್ಕೊಂಡು ಬೇಕ್ಪತ್ಲಿ ತಂದು ಹೇಳಿ ಏನು ಮಾಡಾತೀವಿ, ಲಕ್ಷ ಕೋಟಿ ಬಂತು ಇವ ವಾದ ಅದೇನು ಹಿಟ್ಲರ ಸಾರ್ವಭೌಮ ತಂದ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡ, ಯಾರೂ ಸಮೀಪ ಇರಲಿಲ್ಲ, ನಮ್ಮ ಜೀವನ ಹೆಂಗಾಗೈತಿ, ಯೋಗ ವಿರಹಿತ ಆಗೈತಿ, 50 ಆಗ್ಯಾವ ರಿಟೈರ್ಡ್, 58 ಅದು ರಿಟೈರ್ಡ್, ಇನ್ನು ಅದಕ್ಕೂ ಸೃಜನಾತ್ಮಕ ನೀನು ಕೆಲಸ ಮಾಡಕ್ಕೆ ಬರಂಗಿಲ್ಲ, ಇನ್ನು ಹೋಗಪ್ಪ ಇನ್ನು ರಿಟೈರ್ಡ್ ಇನ್ನೇ ಬದುಕು 60 ಆದರೂ ಇನ್ನೂ ಖಬರು ಬರ್ಬಾದು ನಿನಗೆ ಏನು ಜೀವನ ಇದೇನು ಅಂತ ತಿಳಿವಾತ್ಲ ಅನ್ನೋದು ಅಪ್ಪವರು ಇಂಥ ವಿಚಾರ ಮಾಡಿ ನಮಗೆ ಧ್ಯಾನ ಸಮಾಪತ್ತಿ ಹೇಳಿದರು. ಅದನ್ನು ತಿಳ್ಕೊರಿ ಸಂಪ್ರಜ್ಞಾ ಸಮಾಧಿ ನಾವು ಭ್ರಾಮಿ ಇದನ್ನು ಮಾಡ್ಕೋರು ಅಂತ ಭಾಳ ಅದ್ಭುತ. ಮೌಂಟ್ ಎವರೆಸ್ಟ್ ಅದ್ರ ಎಲ್ಲ ಹೈಟ್ ಹೇಳಿದ್ರು ನೋಡಿ, ಎಲ್ಲ ಇದ್ರೊಳಗೆ ಹೇಳಿದರು, ಮೈಲ್ದಾಗ ಹೇಳಿದ್ರು, ಫೂಟ್ದಾಗ ಹೇಳಿದ್ರು, ಕಿಲೋಮೀಟ್ರ್ದಾಗ ಹೇಳಿದ್ರು. ಮೌಂಟ್ ಎವರೆಸ್ಟ್ದ ಹೈಟ್ ತೇನ್ ಸಿಂಗ ಮಹಾನುಭವ, ನಾವು 1 ಕಿಲೋಮೀಟ್ರ್ ಏರಕ್ಕಾಗಿಲ್ಲ, ಅದು 8.5 ಕಿಲೋಮೀಟ್ರ್ ಅದ, 5 ಮೈಲ್ ಅದ, 2900 ಮೇಲೆ ಚಿಲ್ಲರೆ ಫೂಟ್ ಹೈಟ್ ಅದ, ಅದನ್ನು ಮೊಟ್ಟ ಮೊದಲಿಗೆ ಏರಿದ ತೇನ್ ಸಿಂಗ್ ಅಂತ ಹೇಳಿದ. ಅವನು ಎಡ್ಮಂಡ್ ಹಿಲೇರಿದ ಅಂತ ಹೇಳಂಗಿಲ್ಲ ಅಪ್ಪ ಅವರು, 1-2 ಸಲ ಹೇಳ್ಯಾರ, ಬಟ್ ತೇನ್ ಸಿಂಗ್ದು ಅವ್ರ ತಾಯಿ ಹೇಳಿದ್ಲು ಇದು ನೀ ಒಮ್ಮೆ ಏರಬೇಕು ಏರ್ತಿ ಅಂತ ತಾಯಿ ಹೇಳಿದ್ಲು. ಅವನು ಗೋರ್ಖ ಅವ ಇದಿಲ್ಲ ಶೇರ್ಪ, ಶೇರ್ಪ ಅವ ಅಲ್ಲಿ ದನಗಳು ಕಾಯ್ಕೋತ ಅಲ್ಲಿ ಇದಿರ್ತಾರ ಶೇರ್ಪಗಳು, ಅವ್ರ ಗೈಡ್ ಅವ್ರಿಗೆಲ್ಲ ಗೊತ್ತಿರ್ತದೆ ಯಾವಾಗೇನು ಅಲ್ಲಿದ ಇದ್ರದ್ದೆಲ್ಲ ಗೊತ್ತಿರ್ತದೆ. ಹಂಗೆ ಶೇರ್ಪ ಅವ್ರ ತಾಯಿ ಕನಸು ಇದು ಮಾಡಿದ್ಲು ಅಪ್ಪ ಅವ್ರು ನೋಡಿ ಹೆಂಗೆ ನಮ್ಮ ಭಾರತೀಯ ಗುಣವನ್ನು ಹೆಂಗೆ ಹೇಳ್ತಾರೆ. ಎಡ್ಮಂಡ್ ಇಲೇರಿ ನ್ಯೂಜಿಲ್ಯಾಂಡ್ದವ ಅದನ್ನೇನು ಹೇಳಂಗಿಲ್ಲ ಅವರು, 1-2 ಸಲ ಬಂದದ ಕಡಿಮೆ, ಆದರೆ ತೇನ್ ಸಿಂಗ್ದು ಮಾತ್ರ ಮೇಲೆ ಮೇಲೆ ಬರ್ತದೆ. ಸಾಕ್ರೆಟಿಸ್ ಅವನಂಥವ್ರು ಈ ರೀತಿ ಬದುಕಿದವರು ನೋಡಕ್ಕಟ್ ಕ್ರೂಪ್ ಇದ್ದ ಅವನಂಗೆ ಚಂದ ಬದುಕಿದವರು ಇನ್ನೊಬ್ಬರು ಆ ಕಾಲದಾಗ ಮತ್ತಾರು ಇದ್ದಿದ್ದಿಲ್ಲ. ಕರೆ ಅವನ ಜೀವನ ನೋಡಿ ಹೆಂಗೆ ಅನುಭವ ಹಿಂಗಿತ್ತು ಅಂತ ಅನ್ನೋದು ಅಪ್ಪವರು ಹೇಳೋದಿದ್ರು. ಸ್ವಲ್ಪ ಇವತ್ತು ಕ್ಲಿಷ್ಟ ಅದ ವಿಷಯ, ಸ್ವಲ್ಪ ನೋಡ್ರಿ ಅಂತ ಹೇಳಿ ನೋಡಿ ಅದು ಹೇಳಿದ್ರು ಇವತ್ತು ವಿಷಯ ಎಂತ ಆದರೂ ಎಷ್ಟು ಚಂದ ಹೇಳ್ಯಾರಂದರೆ ಎಂಥ ಕ್ಲಿಷ್ಟ ವಿಷಯನವಾದ ನಮಗೆ ಇಷ್ಟು ಚಂದಾಗಿ ಅಟಾಟೋಪ ಗೇಣಿಕೆ ಹಾಕ್ಕೊಳ್ಳಾರ್ದಂಗೆ ನಾವು ತಿಳ್ಕೊಳಂಗೆ ಹೇಳಿದ್ದಾರೆ. ನಮ್ಮ ಗುರುದೇವರು ಅಂತೂ ಮಸ್ತ್ ಅವ್ರು ಅವಿಕಲ್ಪ ಕೇಳೋದೇ ಹಬ್ಬ ಗುರುದೇವ್ ಮಲ್ಲಿಕಾರ್ಜುನ ಅಪ್ಪಗಳ್ದ ಧನ್ಯ ಧನ್ಯ. ಈ ವ್ಯಾಕರಣ ಶುದ್ಧ ಅಂತಲ್ಲ, ಶುದ್ಧ ಮಾತನಾಡೋದು ಶುದ್ಧ ಬರೆಯೋದು ಅದೇ ವೈಯಾಕರಣಿ. ಅವನು ಯಾರಿರ್ತಾರೆ ಎಲ್ಲ ತಿಳಿಸಿ ಹೇಳ್ತಿರ್ತಾರವ್ರು ನಮ್ಮ ಗುರುದೇವರು ಭಗವಾನ್ ಬುದ್ಧಿಜಿಯವರು ತಿಳಿಸಿ ಹೇಳೋದು ಅದು ವೈಯಾಕರಣ. ಇನ್ನೊಬ್ಬರು ಮೌನಿ, ಅವ್ರೇನು ತಮ್ಮ ಅನುಭವನ ಹೇಳಂಗಿಲ್ಲ, ಅವ್ರು ಮೌನ ಅಟ್ಟ ಆನಂದ ಪಡ್ತಾರವ್ರು ಅವ್ರ. ಧನ್ಯವಾದಗಳು. ಈಗ ಕಾವ್ಯ ಅಂಗಡಿ ಎಂಬ